ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹಲವು ದೇವಾಲಯಗಳಲ್ಲಿ ನವರಾತ್ರಿ ಪ್ರಯುಕ್ತ ದೇವರುಗಳಿಗೆ ವಿಶೇಷ ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡಲಾಗಿತ್ತು. ನವರಾತ್ರಿಯ 6ನೇ ದಿನದ ಅಲಂಕಾರವಾಗಿ ಜ್ಯೋತಿನಗರದ ಅಣ್ಣಮ್ಮ ದೇವಿಗೆ ಸರಸ್ವತಿ ಅಲಂಕಾರ, ಕೋಟೆ ಚಾಮುಂಡೇಶ್ವರಿಗೆ ಕುಂಕುಮದ ಅಲಂಕಾರ, ಗೌರಮ್ಮನ ಕೆರೆ ಹತ್ತಿರದ ಶಾರದಾಂಬೆಗೆ ಸರಸ್ವತಿ ಅಲಂಕಾರ, ಕಲ್ಯಾಗೇಟ್ ಗಣಪತಿಗೆ ದಾಳಿಂಬೆ ಅಲಂಕಾರ, ಜ್ಯೋತಿನಗರದ ಚೌಡೇಶ್ವರಿಗೆ ಸರಸ್ವತಿ ಅಲಂಕಾರ, ಕಾಳಿಕಾಂಬಾ ದೇವಿಗೆ ಕಾಶ್ಮೀರಪುರವಾಸಿನಿ ಅಲಂಕಾರ, KSRTC ಬಸ್ ಸ್ಟ್ಯಾಂಡ್ನ ಉಮಾಮಹೇಶ್ವರ ದೇವಾಲಯದ ಅಮ್ಮನವರಿಗೆ ಸರಸ್ವತಿ ಅಲಂಕಾರ, ಕೋಟೆ ಮಾರಮ್ಮ ದೇವಿಗೆ ಸರಸ್ವತಿ ಅಲಂಕಾರ, ಕನ್ನಿಕಾ ಪರಮೇಶ್ವರಿಗೆ ಸರಸ್ವತಿ ಅಲಂಕಾರಗಳನ್ನು ಮಾಡಲಾಗಿತ್ತು. ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರುಗಳ ಅಲಂಕಾರಗಳನ್ನು ವೀಕ್ಷಿಸಿ ಪುನೀತರಾದರು.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.